ಎಲ್ರಿಗೆ ನಮಸ್ಕಾರಗಳು. ಇವತ್ತಿನ ಈ ಒಂದು ಜನಸ್ಪಂದನ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಆಯೋಜಕರಾದಂತ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಮತಿ ಶಿಲ್ಪಾ ಅವರೇ, ಅರಣ್ಯ ಇಲಾಖೆ ಅಧಿಕಾರಿಯಾದ ಶ್ರೀಮತಿ ವಾನತಿ ಅವರೇ, ಇಲ್ಲಿ ಉಪಸ್ಥಿತರಿರುವಂತ ಕೃಪಾನಂದ ಸ್ವಾಮೀಜಿ ಮಲ್ಚಾಪುರ್ ಅವರಿಗೆ ಪಪ್ಪು ಪಾಟೀಲ್ ಅವರಿಂದ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ಹಳ್ಳಿ ಕಾಲದಲ್ಲಿ ರಾಜ ಮಹಾರಾಜರಿದ್ದಾಗ ಜನ ಹೋಗಿ ಅವ್ರಿಗೆ ಭೇಟಿ ಆಗ್ಬೇಕು ಅಂತೇಳಿ ಅವ್ರ ಸಮಸ್ಯೆಗಳು ಅಲ್ಲಿ ಹೋಗಿ ಹೇಳ್ಕೊಡ್ಬೇಕಾಗ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಏನಾದರೂ ವಿಶೇಷ ಸಂಕಷ್ಟಗಳಿತ್ತು, ಸಮಸ್ಯೆಗಳಿದ್ರೆ ಇಲ್ಲಿನ ಜನ 700 ಕಿಲೋಮೀಟರ್ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಯವರ ಜನತಾ ದರ್ಶನದಲ್ಲಿ ಹೋಗಿ ಅವರ ಸಮಸ್ಯೆ ಬಗೆಹರಿಸ್ಕೋಬೇಕಾಗಿತ್ತು. ಇವಾಗ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನಾನು ಉಸ್ತುವಾರಿ ಮಂತ್ರಿ ಆದಮೇಲೆ ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಬೀದರ್ ಜಿಲ್ಲೆಯಾದ್ಯಂತ ಸರ್ಕಾರವೇ ಜನರ ಮನೆ ಬಾಗಿಲಿಗೆ ಬರುವಂಥದ್ದು, ಜನರ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಆಲಿಸುವಂಥದ್ದು, ಅವರೇನು ನಮಗೆ ಅರ್ಜಿಯನ್ನು ಕೊಡ್ತಾರೆ ಆದಷ್ಟು ಮಟ್ಟಿಗೆ ಸ್ಥಳದಲ್ಲೇ ಅದನ್ನು ಬಗೆಹರಿಸುವಂಥದ್ದು, ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಇನ್ನು ಯಾವ್ಯಾವ ಅರ್ಜಿಗಳು ಬರ್ತವೆ ಅವೆಲ್ಲವನ್ನೂ ಪರಿಶೀಲನೆ ಮಾಡಿ ಬಡವರೇನಿದ್ದಾರೆ, ಜನಸಾಮಾನ್ಯರೇನಿದ್ದಾರೆ ಅವರ ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಕೆಲಸ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. 100 ಅರ್ಜಿಗಳು ಬಂದಿದ್ದಾವೆ, ಇನ್ನು ಬರ್ತಾ ಇದ್ದಾವೆ. ಬನ್ನಿ, ಕಾರ್ಯಕ್ರಮ ನಿಮ್ಗೆ ಭಾಗವಹಿಸಿ ನಿಮ್ಗೆ ಗೊತ್ತಾಗುತ್ತೆ.